हेलो स्नेहितरे, ಎಲ್ಲರೂ ಓದು ಬರಹದಿಂದ ಯಶಸ್ವಿ ವ್ಯಕ್ತಿಯಾಗಬೇಕೆಂಬ ಕನಸು ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಅದಕ್ಕಾಗಿಯವರು ಓದುತ್ತಾರೆ ಮತ್ತು ಶಾಲೆಯ ನಂತರ ಅವರು ಕೋರ್ಸ್ ಪದವಿಯನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಇದರಿಂದ ಅವರು ಉತ್ತಮ ಉದ್ಯೋಗವನ್ನು ಪಡೆಯಬಹುದು. ಆದರೆ ನೀವು ಯಾವುದೇ ಕೋರ್ಸ್ ಮಾಡಲು ಬಯಸುತ್ತೀರಿ ಎಂಬುದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರುವುದು ಸಹ ಅಗತ್ಯವಾಗಿದೆ. ಅಂತಹ ಒಂದು ಕೋರ್ಸ್ PhD ಆಗಿದೆ. ಸಾವಿರಾರು ಜನರು ಇದನ್ನು ಮಾಡಲು ಬಯಸುತ್ತಾರೆ. ಇಂದು ನಾವು ಈ ಪದವಿಯ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಈ ವಿಡಿಯೋನಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನೀವು ಈ ವಿಡಿಯೋನ ಕೊನೆಯವರೆಗೆ ನೋಡಿ ಮತ್ತೆ ನಡ್ರಿ ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸೊ ಮೊದಲನೇದಾಗಿ ನೀವು PhDಯ ಫುಲ್ ಫಾರ್ಮ್ ಬಗ್ಗೆ ನೋಡೋಣ. ಇದನ್ನು ಡಾಕ್ಟರೇಟ್ ಆಫ್ ಫಿಲಾಸಫಿ ಎಂದು ಕರೆಯುತ್ತಾರೆ. ನೀವು ಏನಾದರೂ PhD ಕೋರ್ಸ್ ಅನ್ನು ಪೂರ್ಣಗೊಳಿಸಿದರೆ ನಿಮ್ಮ ಹೆಸರಿನ ಮುಂದೆ ಡಾಕ್ಟರ್ ಎನ್ನುವ ಪದ ಬಳಕೆಯಾಗುತ್ತದೆ. PhD ಉನ್ನತ ಮಟ್ಟದ ಪದವಿಯಾಗಿದ್ದು ಇದನ್ನು ಮಾಡಲು ಸುಲಭವಲ್ಲ. PhD ನಿರ್ದಿಷ್ಟ ವಿಷಯದ ಮೇಲೆ ಮಾತ್ರ ಅಧ್ಯಯನ ಮಾಡಲಾಗುತ್ತದೆ ಮತ್ತು ಆ ವಿಷಯದಲ್ಲಿ ನಿಮಗೆ ತಜ್ಞರಾಗಿ ಮಾಡುತ್ತಾರೆ. ನೀವು ಈ ಕೋರ್ಸ್ಗೆ ನೇರ ಪ್ರವೇಶ ಪಡೆಯಲು ಸಾಧ್ಯವಿಲ್ಲ. ಇದನ್ನು ಮಾಡಲು ಮೊದಲು ನೀವು ಶಾಲೆಯ ನಂತರ ಕಾಲೇಜು ಅಧ್ಯಯನ ಮಾಡಬೇಕು. ಶಾಲೆ ಮತ್ತು ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರವೇ ನೀವು PhDಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ. ನೀವು ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಅಥವಾ ಉಪನ್ಯಾಸಕರಾಗಲು ಬಯಸಿದರೆ ಅದಕ್ಕಾಗಿ ನೀವು PhD ಪದವಿಯನ್ನು ಹೊಂದಿರಬೇಕು. ಇದಲ್ಲದೆ PhD ಮಾಡಿದ ನಂತರ ನೀವು ಯಾವುದೇ ವಿಷಯದ ಬಗ್ಗೆ ಸಂಶೋಧನೆಯು ಸಹ ಮಾಡಬಹುದು. ಈಗ ನಾವು PhDಯ ಅರ್ಹತೆ ಬಗ್ಗೆ ನೋಡೋಣ. PhDಗೆ ಸೇರಲು ನೀವು ನಿಮ್ಮ ಪದವಿಯನ್ನು ಅಂದರೆ BA ಅಥವಾ BCOM ಅಥವಾ BSCಯನ್ನು ಪೂರ್ಣಗೊಳಿಸಿರಬೇಕು. ಅನಂತರ ನಿಮ್ಮ ಕಡೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯು ಸಹ ಇರಬೇಕು. PhD ಪ್ರವೇಶಕ್ಕಾಗಿ ನೀವು ಮೊದಲು ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇದಕ್ಕಾಗಿ ನೀವು ಅರ್ಜಿಗೆ ಸಲ್ಲಿಸಲು ಕನಿಷ್ಠ 55% ಅಂಕಗಳನ್ನು ಹೊಂದಿರಬೇಕು. PhDಯಲ್ಲಿ ಬರುವ ಕೆಲವು ಪ್ರಮುಖ ಕೋರ್ಸ್ಗಳ ಬಗ್ಗೆ ನೋಡೋಣ. ಆದರೆ ನೀವು ನಿಮ್ಮ ಇಷ್ಟವಾದ ವಿಷಯದಲ್ಲಿಯೂ ಸಹ PhD ಮಾಡಬಹುದು. ಆದರೆ ಇವು ಕೆಲವು ಪ್ರಮುಖ ಕೋರ್ಸ್ಗಳು ಹೀಗಿವೆ: PhD ಇನ್ ಫಿಸಿಕ್ಸ್, PhD ಇನ್ ಸೈಕಾಲಜಿ, PhD ಇನ್ ಫಿನಾನ್ಸ್ ಅಂಡ್ ಎಕನಾಮಿಕ್ಸ್, PhD ಇನ್ ಮ್ಯಾಥಮೆಟಿಕ್ಸ್, ಆನಂತರ PhD ಇನ್ ಇಂಜಿನಿಯರಿಂಗ್ ಆಗಿದೆ. PhDಯ ಸಂಬಳ ಬಗ್ಗೆ ಹೇಳುವುದಾದರೆ ಇದು ನೀವು ಯಾವ ಹುದ್ದೆಯಲ್ಲಿ ಇದ್ದೀರಾ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸೊ ಈಗ ನಾವು PhD ಮಾಡಲು ಎಷ್ಟು ವರ್ಷಗಳು ಬೇಕು ಮತ್ತು ಈ ಕೋರ್ಸ್ಗೆ ಫೀಸ್ ಎಷ್ಟು ಎಂಬ ಪ್ರಶ್ನೆ ಅನೇಕರಿಗೆ ಇದೆ. ಆದ್ದರಿಂದ ಸ್ನೇಹಿತರೆ, PhDಯ ಫೀಸ್ ಕಾಲೇಜಿನ ಮೇಲೆ ಅವಲಂಬಿತವಾಗಿರುತ್ತದೆ. PhD ಕೋರ್ಸ್ ಮಾಡುವ ಫೀಸ್ ಪ್ರತಿ ಕಾಲೇಜಿಗೆ ವಿಭಿನ್ನವಾಗಿರುತ್ತದೆ. ಸಾಮಾನ್ಯವಾಗಿ ಒಂದು ವರ್ಷದ PhD ಫೀಸ್ 20,000 ರಿಂದ 30,000 ವರೆಗೆ ಇರುತ್ತದೆ. ಸೊ ಇದು 3 ವರ್ಷದ PhD ಕೋರ್ಸ್ ಇರುತ್ತದೆ. ಸೊ ಈಗ ಹೇಳಿರುವಂತೆ ನೀವು 3 ವರ್ಷದವರೆಗೆ ಫೀಸ್ ಲೆಕ್ಕ ಹಾಕಿ 3 ವರ್ಷದ PhD ಕೋರ್ಸ್ನ ಫೀಸ್ ಅನ್ನು ಕಂಡು ಹಿಡಿಯಬಹುದು. ಸೊ ಸ್ನೇಹಿತರೆ, ಇದೆಲ್ಲವೂ ಸಹ PhD ಕೋರ್ಸ್ನ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ನಿಮಗೆ ಏನಾದರೆ PhD ಸಂಬಂಧಪಟ್ಟ ಡೌಟ್ ಇದ್ರೆ ನೀವು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ಡೌಟ್ ಅನ್ನು ಕೇಳಬಹುದು. ನಾವು ಆ ಪ್ರಶ್ನೆಗೆ ಖಂಡಿತವಾಗಿಯೂ 100% ಆಗಿ ರಿಪ್ಲೈ ಕೊಡುತ್ತೇವೆ. ಮತ್ತು ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದರೆ ನೀವು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.